ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಬೆಳವಣಿಗೆಗೆ ಸಹಾಯವಾಗುವಂತಹ ಹೇರ್ ಪ್ಯಾಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಬಳಸೋದ್ರಿಂದ ಕೂದಲು ಉದರೋದು ಕಡಿಮೆ ಆಗುತ್ತೆ ತಲೆ ಕೂದಲು ಸ್ಟ್ರಾಂಗ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ ಕೇವಲ ಎರಡು ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಹೇರ್ ಪ್ಯಾಕನ್ನು ತುಂಬ ಈಸಿಯಾಗಿ ತಯಾರಿಸಿ ಉಪಯೋಗಿಸ್ಬೋದು ವಿಡಿಯೋ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗಬೇಕಂದ್ರೆ ಖಂಡಿತ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಪಡಿ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡಿ ನ್ಯಾಚುರಲ್ ಆದ ಹೇರ್ ಪ್ಯಾಕ್ ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಹೇರ್ ಪ್ಯಾಕ್ ತಯಾರಿಸೋದಕ್ಕೋಸ್ಕರ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಳ್ಳಿ ಮಿಕ್ಸಿ ಜಾರ್ಗೆ ಒಂದು ಇಡೀ ಆಗುವಷ್ಟು ಬೇವಿನ ಸೊಪ್ಪಿರುತ್ತೆ ನೋಡಿ ಕಹಿ ಬೇವಿನ ಸೊಪ್ಪು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ನಾವು ಇದಕ್ಕೆ ಒಂದು ದೊಡ್ಡ ಪೀಸು ಆಲೋವೇರಾ ಇರುತ್ತೆ ನೋಡಿ ಫ್ರೆಶ್ ಆಗಿ ಸಿಗು ಸಿಗುವಂತಹ ಆಲೋವೇರಾನ ತಗೊಂಡು ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಆ ನಾವು ಹಾಕಿರುವ ಬೇವಿನ ಸೊಪ್ಪೇನಿದೆ ನೋಡಿ ಕಹಿ ಬೇವಿನ ಸೊಪ್ಪು ಆ ಮಿಕ್ಸಿ ಜಾರ್ಗೆ ಹಾಕಿದ ಹಾಕಿದ್ಮೇಲೆ ಇದನ್ನು ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಯಾವುದೇ ರೀತಿ ಇದಕ್ಕೆ ನೀರನ್ನು ಸೇರಿಸಬಾರ್ದು ಹಾಗೇ ಗ್ರೈಂಡ್ ಮಾಡಬೇಕಾಗುತ್ತೆ ಆಲೋವೇರಾ ಜೆಲ್ಲಲ್ಲಿ ನಮಗೆ ನೀರಿನಂಶ ಎಲ್ಲ ಇರುತ್ತೆ ನೋಡಿ ಅದು ಸಾಕಾಗುತ್ತೆ ಅದಕ್ಕೋಸ್ಕರ ಬೇರೆ ನೀರೇನು ಆ್ಯಡ್ ಮಾಡಬೇಡಿ ಗ್ರೈಂಡ್ ಮಾಡಿದ ಮೇಲೆ ಇದನ್ನು ಒಂದು ಸಣ್ಣ ಬೌಲ್ಗೆ ತೆಗೆದುಕೊಂಡು ಯೂಸ್ ಮಾಡೋದೆ ಇಷ್ಟೇ ಹೇರ್ ಪ್ಯಾಕ್ ತಯಾರಿಸೋದು ಇದಕ್ಕೇನು ಬೇರೆ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ ಅಗತ್ಯ ಇರೋದಿಲ್ಲ ತಯಾರಿಸಿದ ಹೇರ್ ಪ್ಯಾಕನ್ನು ತಲೆಯ ಬುಡಕ್ಕೆ ಕೊನೆ ಕೂದಲುಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಬೇವಿನ ಸೊಪ್ಪು ಅಂದರೆ ನಾವು ಕಹಿ ಬೇವಿನ ಸೊಪ್ಪು ಬಳಸಿರಿದ್ದೀವಲ್ವ ಇದನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಬುಡ ಸ್ಟ್ರಾಂಗ್ ಆಗುತ್ತೆ ಹೇರ್ಗೆ ಅಪ್ಲೈ ಮಾಡಿದ ಮೇಲೆ ಅರ್ಧ ಗಂಟೆ ಹಾಗೇ ಇಟ್ಕೊಳ್ಳಿ ಅರ್ಧ ಗಂಟೆ ನಂತರ ತಣ್ಣೀರನ್ನು ಬಳಸಿ ಹೇರ್ ವಾಶ್ ಮಾಡಬೇಕು ವಾರದಲ್ಲಿ ಮೂರು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಹೇಗಿದೆ ಅಂಥೇಳಿ ಶಾಂಪೂ ಬಳಸದೇನೆ ಹೇರ್ ವಾಶ್ ಮಾಡಬೇಕು ಅದನ್ನು ನಾನು ಆಗಲೇ ಹೇಳೋದಕ್ಕೆ ಮರೆತೋಯಿತು ಈ ರೀತಿ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು